ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡುವಂತಹ ಒಂದು ವಿಚಾರ ಯಾವ್ದಪ್ಪ ಅಂತಂದ್ರೆ, ಏನು ನಮ್ಮ ಒಂದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾದಂತಹ ಒಂದು BS ಯಡಿಯೂರಪ್ಪನವರು ಒಂದು ವಿಶೇಷ ಪ್ಯಾಕೇಜ್ನ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಆ ಒಂದು ವಿಶೇಷ ಪ್ಯಾಕೇಜ್ನ ಘೋಷಣೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಡ್ತೀನಿ. ಅಂದ್ರೆ ಈ ಒಂದು ವಿಶೇಷ ಪ್ಯಾಕೇಜ್ನಲ್ಲಿ ಯಾವ ವರ್ಗದವರಿಗೆ ಎಷ್ಟು ಸಹಾಯಧನ ಸಿಗುತ್ತೆ, ಮತ್ತೆ ಆ ಒಂದು ವರ್ಗದವರು ಯಾವ ರೀತಿ ಒಂದು ಇದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಫ್ರೆಂಡ್ಸ್. ಅಂದರೆ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಏನು ಯಡಿಯೂರಪ್ಪನವರು ಇದ್ದಾರೆ ಒಂದು ಈ ಒಂದು ಲಾಕ್ಡೌನ್ ಪೀರಿಯಡ್ನಲ್ಲಿ ಒಂದು ಭಾಳಷ್ಟು ಜನಕ್ಕೆ ತೊಂದರೆ ಇರೋದರಿಂದ ಒಂದು ಜನಕ್ಕೆ ಒಂದು ಸಹಾಯವಾಗಲಿ, ಒಂದು ಅವರ ಒಂದು ಜೀವನಕ್ಕೆ ಯಾವುದೇ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಒಂದು ವಿಶೇಷ ಪ್ಯಾಕೇಜ್ನ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಆ ಒಂದು ವಿಶೇಷ ಪ್ಯಾಕೇಜ್ಗೆ ಯಾವ ವರ್ಗದವರಿಗೆ ಎಷ್ಟು ಮಟ್ಟಿಗೆ ಒಂದು ಸಹಾಯಧನ ಸಿಗುತ್ತೆ, ಮತ್ತು ಅದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ಮೊದಲನೇದಾಗಿ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಈ ಒಂದು ವಿಶೇಷ ಪ್ಯಾಕೇಜ್ನ ಒಂದು ಸಹಾಯಧನ ಯಾವ ವರ್ಗದವರಿಗೆ ಸಿಗುತ್ತೆ ಅನ್ನೋದಾಯ್ತ ಅಂತ ನೋಡೋದಾಯ್ತಪ್ಪ ಅಂತಂದ್ರೆ, ಹೂ ಬೆಳೆಗಾರರಿಗೆ ಇದರ ಒಂದು ಸಹಾಯಧನ ಸಿಗಲಿದೆ. ಅಂದ್ರೆ ಕನಿಷ್ಠ ಏನು 1 ಎಕ್ಟ್ರಿನಲ್ಲಿ ಹೂ ಬೆಳೆಯುವಂತ ಒಂದು ಬೆಳೆಗಾರರು ಏನಿರ್ತಾರಲ್ಲ ಫ್ರೆಂಡ್ಸ್, ಅಂತ ಒಂದು ಬೆಳೆಗಾರರಿಗೆ 25,000 ರೂಪಾಯಿ ಒಂದು ಪರಿಹಾರ ಅಂದ್ರೆ ಸಹಾಯಧನ ನೀಡಬೇಕು ಅನ್ನೋದು ಒಂದು ಈ ವಿಶೇಷ ಪ್ಯಾಕೇಜ್ನ ಒಂದು ಘೋಷಣೆ ಆಗಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ವಿಶೇಷ ಪ್ಯಾಕೇಜ್ನ ಒಂದು ಘೋಷಣೆ ಯಾರಿಗೆ ಒಂದು ಸಹಾಯಧನ ನೀಡಲಿದೆ ಅಂತ ನಾವು ನೋಡೋದಾಯ್ತಪ್ಪ ಅಂತಂದರೆ, ಒಂದು ಅಗಸ ಸಮಾಜಕ್ಕೆ, ಅಂದರೆ ಏನು ಬಟ್ಟೆ ವಾಶ್ ಮಾಡುವಂಥ ಒಂದು ಅಗಸರು ಏನಿರುತ್ತಲ್ಲ ಫ್ರೆಂಡ್ಸ್, ಅಂಥವರಿಗೆ ಒಂದು ಈ ಒಂದು ಪ್ಯಾಕೇಜ್ನ ಮುಖಾಂತರ ಒಂದು 5,000 ರೂಪಾಯಿ ಸಹಾಯಧನ ನೀಡಬೇಕು ಅನ್ನೋದು ಒಂದು ಈ ವಿಶೇಷ ಪ್ಯಾಕೇಜ್ನ ಒಂದು ಮುಖ್ಯ ಉದ್ದೇಶ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಅದೇ ರೀತಿಯಾಗಿ ನಾವು ನೋಡೋದಾಯ್ತಪ್ಪ ಅಂತಂದರೆ, ಕ್ಷೌರಿಕ ವೃತ್ತಿಯಲ್ಲಿ ಇರುವಂಥ ಒಂದು ಕ್ಷೌರಿಕರು ಏನಿರ್ತಾರಲ್ಲ ಫ್ರೆಂಡ್ಸ್, ಅಂಥ ಒಂದು ಸಮಾಜಕ್ಕೆ ಒಂದು 5,000 ರೂಪಾಯಿ ಸಹಾಯಧನ ನೀಡಬೇಕು ಅನ್ನೋದು ಕೂಡ ಒಂದು ಈ ಒಂದು ವಿಶೇಷ ಪ್ಯಾಕೇಜ್ನ ಒಂದು ಮೂಲ ಉದ್ದೇಶ ಆಗಿದೆ. ಅಂದರೆ ಕಟಿಂಗ್ ಶಾಪ್ಗಳು ನಡೆಸ್ತಿರ್ತಾರಲ್ಲ ಫ್ರೆಂಡ್ಸ್, ಕಟಿಂಗ್ ಮಾಡುವಂಥವ್ರು ಏನಿರ್ತಾರಲ್ಲ, ಅಂಥ ಒಂದು ಸಮಾಜಕ್ಕೆ, ಅಂಥ ಒಂದು ನಾಗರಿಕರು ಏನಿರ್ತಾರಲ್ಲ, ಅಂಥವರಿಗೆ ಒಂದು 5,000 ರೂಪಾಯಿ ಸಹಾಯಧನ ನೀಡಬೇಕು ಅನ್ನೋದು ಈ ಒಂದು ವಿಶೇಷ ಪ್ಯಾಕೇಜ್ನ ಒಂದು ಮುಖ್ಯ ಉದ್ದೇಶ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಮತ್ತೆ ನಾವು ನೋಡೋದಾಯ್ತಪ್ಪ ಅಂತಂದರೆ, ವಿಶೇಷ ಪ್ಯಾಕೇಜ್ನ ಘೋಷಣೆಯಲ್ಲಿ ಮತ್ತೆ ಯಾರಿಗೆ ಸಹಾಯಧನ ಸಿಗುತ್ತೆ ಅನ್ನೋದಾದರೆ, ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಏನಿರ್ತಾರೆ ಅಂದರೆ ಆಟೋ ಓಡಿಸುವವರು ಮತ್ತು ಟ್ಯಾಕ್ಸಿ ಏನು ಓಡಿಸ್ತಿರ್ತಾರಲ್ಲ ಫ್ರೆಂಡ್ಸ್, ಅಂಥ ಒಂದು ನಾಗರಿಕರಿಗೆ ಒಂದು 5,000 ರೂಪಾಯಿ ಸಹಾಯಧನ ನೀಡಬೇಕು ಅನ್ನೋದು ಒಂದು ಈ ಒಂದು ವಿಶೇಷ ಪ್ಯಾಕೇಜ್ನ ಒಂದು ಮೂಲ ಉದ್ದೇಶ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ಅಂಥವರಿಗೆ ಸಹಾಯಧನ ನೀಡಬೇಕು ಅನ್ನೋದು ಒಂದು ಮುಖ್ಯಮಂತ್ರಿಗಳ ಒಂದು ವಿಶೇಷ ಪ್ಯಾಕೇಜ್ನ ಒಂದು ಘೋಷಣೆ ಆಗಿದೆ. ಹಾಗೂ ಮತ್ತೆ ಈ ಒಂದು ವಿಶೇಷ ಪ್ಯಾಕೇಜ್ನ ಘೋಷಣೆಯಲ್ಲಿ ಮತ್ತೆ ಯಾರಿಗೆ ಒಂದು ಹೆಲ್ಪ್ ಆಗಲಿದೆ ಅಂತ ನಾವು ನೋಡೋದಾಯ್ತಪ್ಪ ಅಂತಂದರೆ, ನಿಮಗೆ ಒಂದು ನಮ್ಮ ರಾಜ್ಯದಲ್ಲಿ ನಿಮಗೆ ಸುಮಾರು ಏನಂದ್ರೆ 54,000 ಒಂದು ಕೈಮಗ್ಗ ನೇಕಾರರು ನಮ್ಮ ಒಂದು ರಾಜ್ಯದಲ್ಲಿ ಇದ್ದಾರೆ. ಅಂಥ ಒಂದು ಕೈಮಗ್ಗ ನಡೆಸುವಂಥ ನೇಕಾರರು ಏನಿರ್ತಾರಲ್ಲ ಫ್ರೆಂಡ್ಸ್, ಅಂಥವರಿಗೆ ಪ್ರತಿಯೊಬ್ಬ ನಾಗರಿಕರಿಗೆ ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟಾಗಿ ಪ್ರತಿ ವರ್ಷ 2,000 ರೂಪಾಯಿ ನೀಡಬೇಕು ಅನ್ನೋದು ಒಂದು ಈ ಒಂದು ವಿಶೇಷ ಪ್ಯಾಕೇಜ್ನ ಮೂಲ ಉದ್ದೇಶ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಾವು ನೋಡೋದಾಯ್ತಪ್ಪ ಅಂತಂದರೆ, ಇಲ್ಲಿ ಏನು ಬೃಹತ್ ಕೈಗಾರಿಕೆಗಳು ಏನಿರ್ತಾರಲ್ಲ ಫ್ರೆಂಡ್ಸ್, ಅಂಥ ಒಂದು ಬೃಹತ್ ಕೈಗಾರಿಕೆಗಳಿಗೆ ಬಂದಿರುವಂಥ ಒಂದು ಕರೆಂಟ್ ಬಿಲ್ನಲ್ಲಿ ಏನು ಫಿಕ್ಸ್ ಚಾರ್ಜಸ್ ಅಂತ ಒಂದು ಕರೆಂಟ್ ಬಿಲ್ನಲ್ಲಿ ಹಾಕಿರ್ತಾರೆ ಫ್ರೆಂಡ್ಸ್, ಅಂಥ ಒಂದು ಫಿಕ್ಸ್ ಚಾರ್ಜಸ್ ಏನಿರುತ್ತಲ್ಲ ಅದನ್ನು ನಾವು 2 ತಿಂಗಳವರೆಗೆ ಒಂದು ಕಟ್ಟುವಂಥ ಒಂದು ಅವಶ್ಯಕತೆ ಇಲ್ಲ. ಅಂದರೆ 2 ತಿಂಗಳ ಪೋಸ್ಟ್ಪೇನ್ ಮಾಡಿ ನಾವು ಮುಂದಿನ ತಿಂಗಳ ಒಂದು 2 ತಿಂಗಳ ಬಿಟ್ಟು ನಂತರ ಕಟ್ಬೋದು. ಅಲ್ಲಿವರೆಗೆ ನಮಗೆ ಏನಪ್ಪ ಅಂತಂದರೆ, ಆ ಒಂದು ಫಿಕ್ಸ್ ಚಾರ್ಜಸ್ಗೆ ಏನು ಕರೆಂಟ್ ಬಿಲ್ನಲ್ಲಿರುವಂಥ ಒಂದು ಫಿಕ್ಸ್ ಚಾರ್ಜಸ್ಗೆ ಯಾವುದೇ ರೀತಿಯ ಒಂದು ಬಡ್ಡಿಯನ್ನು ಹಾಕೋದಿಲ್ಲ ಅನ್ನೋದನ್ನು ಈ ಒಂದು ವಿಶೇಷ ಪ್ಯಾಕೇಜ್ನಲ್ಲಿ ಯಡಿಯೂರಪ್ಪನವರು ಒಂದು ಘೋಷಣೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ವಿಶೇಷ ಪ್ಯಾಕೇಜ್ನ ಘೋಷಣೆಯ ಒಂದು ಲಾಭ ಮತ್ತೆ ಯಾರಿಗಾಗಲಿದೆ ಅಂತ ನಾವು ನೋಡೋದಾಯ್ತಪ್ಪ ಅಂತಂದರೆ, ಅತಿ ಸಣ್ಣ ಹಾಗೂ ಮಧ್ಯಮ ಉದ್ಯಮಿಗಳ ಒಂದು ವರ್ಗದವರಿಗೆ ಒಂದು ಭಾಳಷ್ಟು ಹೆಲ್ಪ್ ಆಗಲಿದೆ ಅಂತಲೇ ಹೇಳ್ಬೋದು. ಅಂದರೆ ಅತಿ ಸಣ್ಣ ಮತ್ತು ಸಣ್ಣ ಮಧ್ಯಮ ಉದ್ಯಮಿಗಳು ಏನಿರ್ತಾರಲ್ಲ, ಅವರಿಗೆ ಬರುವಂಥ ಒಂದು ಕರೆಂಟ್ ಬಿಲ್ ಏನಿರುತ್ತಲ್ಲ ಫ್ರೆಂಡ್ಸ್, ಅಂಥವರಿಗೆ ಒಂದು ಮತ್ತು ಅದರಲ್ಲಿ ಬರುವಂಥ ಒಂದು ಫಿಕ್ಸ್ ಚಾರ್ಜಸ್ ಏನಿರುತ್ತಲ್ಲ 2 ತಿಂಗಳವರೆಗೆ ಒಂದು ಮನ್ನಾ ಮಾಡಬೇಕು ಅನ್ನೋದು ಈ ಒಂದು ವಿಶೇಷ ಪ್ಯಾಕೇಜ್ನ ಒಂದು ಮೂಲ ಉದ್ದೇಶ ಆಗಿದೆ. ಅಂದರೆ ಅತಿ ಸಣ್ಣ ಮತ್ತು ಸಣ್ಣ ಮಧ್ಯಮ ಉದ್ಯಮಿಗಳು ಏನಿರ್ತಾರಲ್ಲ, ಅವ್ರಿಗೆ ಬರುವಂಥ ಒಂದು ಕರೆಂಟ್ ಬಿಲ್ ಆಗಿರ್ಬೋದು, ಅದರಲ್ಲಿರುವಂಥ ಒಂದು ಫಿಕ್ಸ್ ಚಾರ್ಜಸ್ ಆಗಿರ್ಬೋದು 2 ತಿಂಗಳವರೆಗೆ ಒಂದು ಮನ್ನಾ ಮಾಡಬೇಕು ಅನ್ನೋದು ಈ ಒಂದು ಪ್ಯಾಕೇಜ್ನ ಉದ್ದೇಶ ಆಗಿದೆ ಅನ್ನೋದು ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ವಿಶೇಷ ಪ್ಯಾಕೇಜ್ನ ಒಂದು ಘೋಷಣೆಯ ಮೂಲ ಉದ್ದೇಶ ಅನ್ನೋದೇನು ನೋಡೋದಾಯ್ತಪ್ಪ ಅಂತಂದರೆ, ನಾವು ಈ ಒಂದು ಕಟ್ಟಡ ಕಾರ್ಮಿಕರು ಏನಿರ್ತಾರಲ್ಲ ಫ್ರೆಂಡ್ಸ್, ಅಂಥವರಿಗೆ ಒಂದು ಕಟ್ಟಡ ಕಾರ್ಮಿಕರು ಅಂದರೆ ದಿನ ಕೂಲಿ ಕಾರ್ಮಿಕರು ಏನು ಕೆಲಸ ಮಾಡ್ತಿರ್ತಾರಲ್ಲ, ಅಂಥವರಿಗೆ ಒಂದು 2,000 ರೂಪಾಯಿ ಸಹಾಯಧನ ನೀಡಬೇಕು ಅನ್ನೋದು, ಮತ್ತು ಅದೇ ರೀತಿಯಾಗಿ 7ನೇ ಹಂತದಲ್ಲಿ 3,000 ರೂಪಾಯಿ ಸಹಾಯಧನ ನೀಡಬೇಕು ಅನ್ನೋದು ಒಂದು ಈ ಒಂದು ವಿಶೇಷ ಪ್ಯಾಕೇಜ್ನ ಒಂದು ಘೋಷಣೆ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ಕಟ್ಟಡ ಕಾರ್ಮಿಕರು ಏನಿರ್ತಾರಲ್ಲ ಫ್ರೆಂಡ್ಸ್, ಅವರಿಗೆ ಮೊದಲನೇ ಕಂತಿನಲ್ಲಿ 2,000 ರೂಪಾಯಿ ಮತ್ತು ನಂತರ ಒಂದು ಮುಂದಿನ ಕಂತಿನಗಳಲ್ಲಿ 3,000 ರೂಪಾಯಿ ನೀಡಬೇಕು ಅನ್ನೋದು ಇದರ ಒಂದು
ಒಂದು ಮುಖ್ಯ ಉದ್ದೇಶ ಆಗಿದೆ ಅಂತಲೇ ಹೇಳ್ಬೋದು. ಇಷ್ಟು ವರ್ಗದವರಿಗೆ ಒಂದು ಏನು ಪ್ರಧಾನ ಏನು ಸಾರಿ ಮುಖ್ಯಮಂತ್ರಿಗಳಾದಂಥ ಒಂದು ಯಡಿಯೂರಪ್ಪನವರು ಘೋಷಣೆ ಮಾಡಿದಂಥ ವಿಶೇಷ ಪ್ಯಾಕೇಜಲ್ಲಿ ಇಷ್ಟು ವರ್ಗದವರಿಗೆ ಒಂದು ಇಷ್ಟೆಲ್ಲ ಹೆಲ್ಪ್ ಆಗಲಿದೆ ಅಂತಲೇ ಹೇಳ್ಬೋದು. ಮತ್ತು ಅದೇ ರೀತಿಯಾಗಿ ನಾವು ನೋಡೋದಾಯ್ತಪ್ಪ ಅಂತಂದರೆ ಇದನ್ನು ಯಾವ ರೀತಿ ಒಂದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕನ್ನೋದಂತ ನೋಡೋದಾಯ್ತಪ್ಪ ಅಂತಂದರೆ ನಾವು ಇದಕ್ಕೆ ಸಿಂಪಲ್ಲಾಗಿ ಏನು ಮಾಡಬೇಕು, ನೀವು ಆಟೋ ಮತ್ತು ಟ್ಯಾಕ್ಸಿ ಚಾಲಕರಾಗಿರ್ಬೋದು ಅಥವಾ ಕಾರ್ಮಿಕರಾಗಿರ್ಬೋದು ಅಗಸರಾಗಿರ್ಬೋದು ಕ್ಷೌರಿಕರಾಗಿರ್ಬೋದು ಸಿಂಪಲ್ಲಾಗಿ ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಸಿ ಎಸ್ ಸಿ ಸೆಂಟ್ರಿಗೆ ಹೋಗಬೇಕಾಗುತ್ತೆ. ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಇರ್ತಾವೆ ಫ್ರೆಂಡ್ಸ್, ಅಂದರೆ ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡು ಇಂಥವು ಮಾಡುವಂಥ ಒಂದು ಸರ್ವಿಸ್ ಸೆಂಟರ್ ಏನಿರ್ತಾವಲ್ಲ ಅಂಥ ಒಂದು ಸರ್ವಿಸ್ ಸೆಂಟರ್ಗೆ ನೀವು ಹೋಗಿ ಅಲ್ಲಿ ಕೇಳಿದರೆ ನಾವು ಒಂದು ಏನು ಮುಖ್ಯಮಂತ್ರಿಗಳು ಒಂದು ವಿಶೇಷ ಪ್ಯಾಕೇಜ್ನ ಬಿಟ್ಟಿದ್ದಾರೆ, ಆ ಒಂದು ಪ್ಯಾಕೇಜ್ಗೆ ನಾವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ನಮಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ಅಂತಂದರೆ ನಿಮಗೆ ಅವರು ಆ ಒಂದು ಆನ್ಲೈನ್ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಅಂದರೆ ಯಾಕಂದರೆ ಇದು ಆನ್ಲೈನ್ನಲ್ಲಿ ಡೈರೆಕ್ಟಾಗಿ ಒಂದು ಆನ್ಲೈನ್ ಮುಖಾಂತರ ನಾವು ಒಂದು ಅಪ್ಲೈ ಮಾಡೋಕ್ಕೆ ಬರೋದಲ್ಲ ಫ್ರೆಂಡ್ಸ್. ಅಂದರೆ ಸ್ವಂತ ಇದು ಕೇವಲ ಒಂದು ಗೌರ್ಮೆಂಟು ಕಡೆಯಿಂದ ಒಂದು ಏನು ಪರ್ಮಿಷನ್ ತಗೊಂಡಿರ್ತಾರೆ ಅಂಥ ಒಂದು ಸಿ ಎಸ್ ಸಿ ಸೆಂಟ್ರ್ಗಳಿಗೆ ಮಾತ್ರ ಒಂದು ಇದರ ಆ ಒಂದು ಸಿ ಎಸ್ ಸಿ ಸೆಂಟ್ರ್ ಮುಖಾಂತರ ಮಾತ್ರ ನಾವು ಈ ಒಂದು ವಿಶೇಷ ಪ್ಯಾಕೇಜ್ಗೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಅದಕ್ಕಾಗಿ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಸರ್ವಿಸ್ ಸೆಂಟರ್ ಅಂದರೆ ಪಾನ್ ಕಾರ್ಡು ಆಧಾರ್ ಕಾರ್ಡು ಮತ್ತು ಇವೆಲ್ಲ ಮಾಡ್ತಿರ್ತಾರಲ್ಲ ಫ್ರೆಂಡ್ಸ್, ಅಂಥ ಸೆಂಟ್ರಿಗೆ ಹೋಗಿ ನೀವು ಈ ಒಂದು ಮುಖ್ಯಮಂತ್ರಿಗಳ ಒಂದು ವಿಶೇಷ ಪ್ಯಾಕೇಜ್ಗೆ ನಾವು ಅರ್ಜಿಯನ್ನು ಹಾಕ್ಬೇಕಂತಂದರೆ ಅವರು ನಿಮಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕ್ತಾರೆ. ನೀವು ಅಲ್ಲಿಗೆ ಹೋಗಿನ ಮುಂಚಿತವಾಗಿ ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡು ಏನೇನು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದ್ದಾವೆ ಒಂದು ಫೋಟೋ ಅವನ್ನೆಲ್ಲ ತಗೊಂಡು ನೀವು ಹೋಗಿ ಆನ್ಲೈನ್ ಮುಖಾಂತರ ನೀವು ಅಲ್ಲಿ ಸಿ ಎಸ್ ಸೆಂಟ್ರ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು.